ರಸ್ತೆ ಸುರಕ್ಷತೆಗೆ ಇದ್ದ ರಸ್ತೆ ವಿಭಜಕದ ಗ್ರಿಲ್ ಅನ್ನು ನಗರ ಪಾಲಿಕೆ ಅಧಿಕಾರಿಗಳೇ ಕತ್ತರಿಸಿ ಅವಾಂತರ ಸೃಷ್ಟಿಸಿದ್ದಾರೆ. ರಸ್ತೆ ಸುರಕ್ಷತೆಗಾಗಿ ರಾಷ್ಟೀಯ ಹೆದ್ದಾರಿಯವರು ರಸ್ತೆ ವಿಭಾಜಕಕ್ಕೆ ಗ್ರಿಲ್ ಹಾಕಿದ್ದಾರೆ. ನಗರ ಪಾಲಿಕೆ ಗ್ರಿಲ್ ತುಂಡು ಮಾಡುತ್ತದೆ. ಇಂತಹ ವೈಪರೀತ್ಯ ತುಮಕೂರಿನಲ್ಲಿ ನಡೆದಿದೆ. ವಾಹನ ಸಾಂದ್ರತೆ ಹೆಚ್ಚಿರುವ ಬಿಎಚ್ ರಸ್ತೆಯಲ್ಲಿ ಜನ ಎಲ್ಲೆಂದರಲ್ಲಿ ರಸ್ತೆ ದಾಟುವುದನ್ನು ತಡೆಯಲು ಸುರಕ್ಷತೆ ದೃಷ್ಟಿಯಿಂದ ರಸ್ತೆ ವಿಭಾಜಕಕ್ಕೆ ಗ್ರಿಲ್ ಹಾಕಲಾಗಿದೆ. ಪಾದಚಾರಿಗಳ ಅಪಘಾತ ತಡೆಯಲು ವಾಹನ ಸಂಚಾರ ಸುಗಮಗೊಳ್ಳಲು ಇದು ನೆರವಾಗಿದೆ. ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ನಗರ ಪಾಲಿಕೆ ಅಧಿಕಾರಿಗಳೇ ರಸ್ತೆ ವಿಭಾಜಕಕ್ಕೆ ಹಾಕಿದ್ದ ಗ್ರಿಲ್ ಕತ್ತರಿಸಿ ಜನ ಓಡಾಡುವಂತೆ ಮಾಡಿದ್ದಾರೆ. ಪಕ್ಕದ ವಾಣಿಜ್ಯ ಮಳಿಗೆಗಳವರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಪಾಲಿಕೆ ಅಧಿಕಾರಿಗಳು ಹೀಗೆ ಮಾಡಿದ್ದಾರೆ ಎನ್ನಲಾಗಿದೆ. ಇದೇ ರೀತಿ ಗಾಯತ್ರಿ ಚಿತ್ರಮಂದಿರದ ಎದುರು ರಸ್ತೆ ವಿಭಾಜಕಕ್ಕೆ ಹಾಕಿದ್ದ ಕಲ್ಲುಗಳನ್ನು ಯಾರೋ ತೆರವು ಮಾಡಿದ್ದಾರೆ. ವ್ಯಾಪಾರಿಗಳ ಅನುಕೂಲಕ್ಕಾಗಿ ಈ ಕೆಲಸ ಮಾಡಲಾಗಿದೆ ಎನ್ನಲಾಗಿದೆ. ನಗರ ಪಾಲಿಕೆಯವರು ಕೂಡಲೇ ತುಂಡು ಮಾಡಿರುವ ರಸ್ತೆ ವಿಭಾಜಕದ ಗ್ರಿಲ್ ಅನ್ನು ಸರಿಪಡಿಸಿ ಸಂಚಾರ ಸುರಕ್ಷತೆಗೆ ಕ್ರಮ ವಹಿಸಬೇಕು ಎಂದು ನಾಗರಿಕರು ಒತ್ತಾಯ ಮಾಡಿದ್ದಾರೆ.